हाई हलो नमस्ते ना मुडली टैलेंट्स मंजुनाथ माता सो ऐनप विशेष अरे मुडलगे समीपद कानट्टी ग्राम के बंदी कानट्टी विशेषवा नम कन्नड शाले सरकारी कन्नड शाले ना बंदी सो ऐनप अरे अली विज्ञान वस्तु प्रदर्शन कलिका उपकरण प्रदर्शन है सो बनी विद्यार्थी विशेषवा विज्ञान परकर हेगे रेडिया ना नोड़ वेस्ट सामान तक ಅಲ್ಲಿ ತುಂಬಾ ಗಾಳಿ ಇರುತ್ತದೆ ಅದಕ್ಕೆ ಕುಣಿಸುತ್ತಾರೆ
उपयोग स्वामान रट्टू पेपर मोबाइल उपयोग प्रयोग मॉडल बेकिन प्रतिफल ओद्तने वेस्ट आद बटल उपयोग मे
प्रयोग कई स्नायुदरी स्नायु प्राणी कंत अत्य मृदव अंग अंगांश स्नायु चल बल चलन उत्पादक कार्य निर्वहित नम कई कंबर स्नायु ये अस्थि स्नायु कई स्नायु चलन सहाय स्नायु नम देह स्नायु हिग्गुद कारखाना
Thank you. Thank you, sir. ಇಲ್ಲ ಧೈರ್ಯಲಿ ಹೇಳಬೇಕು ಅಂದ ತರ ನಿನ್ನ ಆಯ್ತು तोर्स हाँ गोत तोर्स हाँ हाँ तोर्स ओके लेफ्ट तोर्स ಗಾಳಿಯಲ್ಲಿ ತೇಲುವ ಸೂಜಿ ಸುಸಗಲ್ಲ ತಲ್ಲ ಅವಿದ ನೀರ ತಂಪು ನೀರು ಇದೋಡ್ರಿ ಅದರೊಳಗೆ ಇದೊಂದ್ರಿ ಮಷಿ ಇದು ಮಷಿ ಹಾಕೋದ್ರಿ ಇಚ್ಕಟ್ ಇಚ್ಕಟ್ರಿ ಇದರೊಳಗೆ ಬಿಸಿನೀರ ತಿರುತ್ತೆ ಇದರೊಳಗೆ ಈ ದೇವ ಇದರೊಳಗೆ ತಳಗ ಹೋಗಿ ಸುತ್ತಾಡ ಬಂದಂತ क्लास बेले तोर्स ओके इवेला कुड़क नोड़ा स्टार्ट स्टार्ट क्लास गाली शक्ति तोर्स
ಕ್ಲಾಪ್ಸ್. ಚಲೋ ಸಾಕು ಕ್ಲಾಪ್ಸ್. ಇದೇನಪ್ಪ ನಮಸ್ಕಾರ ಇದೇನಪ್ಪ ಇದು ಜೆಸಿಬಿ. ನಾನು ಉಪಯೋಗಿಸಿರುವ ವಸ್ತುಗಳು ಮೂರು ಕಟ್ಟಿಗೆಗಳು ಮೂರು ಮೇಳಿಗಳು ಮತ್ತು ಒಂದು ತಂತಿ. ಸ್ಟಾರ್ಟ್ ಮಾಡು. ಓಕೆ ಕ್ಲಾಸ್ ಹಿಂದೆ ನೀರಿನಲ್ಲಿ ತೇಲಾಡ್ದ ಮನೆ ತೋರ್ಸ. ತೇಲುವ ಮನೆ. ಕ್ಲಾಪ್ಸ್ ಮಾಡ್ರಿ ಎಲ್ಲರೂ. ತೋರ್ಸ ಏನದ ತೋರ್ಸ. ಅವೇನ್ ಚೆಕ್ ಮಾಡು. ಓಕೆ ಥ್ಯಾಂಕ್ಸ್. ತೋರ್ಸು. ನೆಕ್ಸ್ಟ್ ಓಕೆ ಥ್ಯಾಂಕ್ ಯು. ಇದಾವೆ ಸ್ಟಾರ್ಟ್ ಮಾಡಿ. ಏನಿದೆ ನನ್ನ ಹೆಸರು ಎಂಜಲ್ ಮಗರ್. ನಾನು ಮಾಡಿದ್ರು ಪ್ರಯೋಗ. ಓಕೆ ಮಾಡ್ರಿ. ಇದೇನು ತಿಳಿಸ್ಕೊಡುತ್ತೆ ನಿಮಗೆ? ಗಾಳಿಯಲ್ಲಿ ಇದರ ತೂಕ ಕಡಿಮೆ ಆಗಿದೆ. ಓಕೆ ಥ್ಯಾಂಕ್ಸ್. ಅಪ್ಪ ಇದು ಆಕ್ಸಿಜನ್ ಹೈಡ್ರೋಜನ್ ಬೇರೆ ಕೊಡ್ತದೆ. ಸ್ಟಾರ್ಟ್ ಮಾಡು. ನೀರಿನೊಳಗ್ರಿ ಆಕ್ಸಿಜನ್ ಯಾರ ಪ್ರಮಾಣ ಐತ್ರಿ? ಹೈಡ್ರೋಜನ್ ಯಾರ ಪ್ರಮಾಣ ಐತ್ರಿ? ಆಕ್ಸಿಜನ್ ಒಂದು ಪ್ರಮಾಣ ಐತ್ರಿ. ನೀರಿನ ಅಂಶತೆ ಹೆಚ್ಚು ಹೈಡ್ರೋಜನ್ ರೀ ಹೆಚ್ಚ್ರಿ ಆಕ್ಸಿಜನ್ ಓರಿ. ಓಕೆ ಥ್ಯಾಂಕ್ಸ್. ಹಾಂ ಚಾಲು ಮಾಡು. ಮೋಟರ್ ಇಲ್ದ ಆಯ್ತಾ? ಓಕೆ ಥ್ಯಾಂಕ್ಸ್. ಇದ ಮನಿ ಫಿಲ್ಟ್ರ ಚಾಲು ಮಾಡು. ಓಕೆ ಹಾ ರೈಟ್ ಕ್ಲಾಪ್ಸ್. ತೋಟಗಾರಿಕೆ ಏನೇನು ವ್ಯವಸ್ಥೆ ಮಾಡಿದೆ ಅದಕ್ಕೆ? ನನ್ನ ಹೆಸರು ಕೊಡಾಕರ್ ಮಾದರ್. ನಾನು
ಡೈರೆಕ್ಟ್ ವಿಷಯಕ್ಕೆ ಬಾ. ತೋಟಗಾರಿಕೆ ಇವಾಗ ಬಾಟ್ಲ ಟ್ರೇ ತೊಗೊಂಡ್ರಿ, ಟ್ರೇ ಮಣ್ಣ ರೀ, ಬಾಟಲ್ ರೀ, ಮೋಟರ್ ರೀ, ಪೈಪ್ ರೀ, ವೈರ್ ರೀ, ಬ್ಯಾಟ್ರಿ ಕಲ್ ರೀ ತೊಗೊಂಡ್ರಿ. ತೋಟಗಾರಿಕೆ ಮನೆ ರೀ ಇಲ್ಲಿ ಇದ್ರಿ, ಎಲ್ಲ ಜೋಸ್ಕೊಂಡ್ರಿ, ಪೈಪ್ ಹಾಕೋ ಜೋಸ್ಕೊಂಡ್ರಿ, ವೈರ್ ಜೋಸ್ಕೊಂಡ್ರಿ, ಇಲ್ಲಿ ಬ್ಯಾಟ್ರಿ ಕಲ್ ಹಚ್ಚಿದ್ರಿ, ಇಲ್ಲಿ ನೀರು ಉಗಿತು. ಸೂಪರ್, ಕ್ಲಾಪ್ ಕೊಡ್ರಿ. ಅತಿ ಇದು ನಮಸ್ಕಾರ, ಏನು ಹೇಳ್ತಾರೆ ತೋರಿಸ್ರಿ. ಓಕೆ, ಕ್ಲಾಪ್ಸ್ ತೋರಿಸ್ರಿ. ಓಕೆ, ಕ್ಲಾಪ್ಸ್ ಎಲ್ಲರಿಗೆ ಥ್ಯಾಂಕ್ಸ್. ಏನ್ರಿ ಸ್ಟಾರ್ಟ್ ಮಾಡ್ರೆ. ಪ್ರಯೋಗ ಮಾಡ್ರೆ. ಪ್ರಯೋಗ ಸ್ಟಾರ್ಟ್. ಅಪ್ಪ ಅದೇನ? ಓಕೆ, ನೆಕ್ಸ್ಟ್ ಓಕೆ ಎಲ್ಲರಿಗೂ ಥ್ಯಾಂಕ್ ಯು. ಹಾ, ನೀವು ಮಾಡ್ರಿ. ಓಕೆ ನೆಕ್ಸ್ಟ್. ಓಕೆ ಆಯ್ತಲ್ಲ. ಓಕೆ ಹಂಗ ತಕೊಂಡ್ಬಿಡ್ರಪ್ಪ. ಓಕೆ ಥ್ಯಾಂಕ್ ಯು. ಹಾಯ್ ಮಾಡ್ರಿ. ಹಾಯ್, ನೀವು ಹಾಯ್ ಮಾಡ್ರಿ. ಯಾವ ಐತದ? ಓಕೆ ಗುಡ್. ಬೇಕಾಡ್ರಿ. ಓಕೆ ಥ್ಯಾಂಕ್ ಯು. ಮತ್ತೆ ಇದು ಮೊದಲಿನ ಕಲರ್ ಎಲ್ಲೋ ಕಲರ್. ಆಯ್ತಾ, ಥ್ಯಾಂಕ್ಸ್. ಇದೊಂದು ವಿದ್ಯಾರ್ಥಿಗಳ ಒಂದು ವಿಜ್ಞಾನ ಪ್ರದರ್ಶನ ಮತ್ತು ಈ ಒಂದು ವೈಜ್ಞಾನಿಕ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಪ್ರಯೋಗಗಳನ್ನು ಮಾಡಿರುವಂಥದ್ದನ್ನು ನಾವು ಇವತ್ತು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೀವಿ. ಮತ್ತು ಅತಿಥಿಯಾಗಿಯೂ ಸಹ ನಮ್ಮನ್ನು ಈ ಶಾಲೆಯವರು ಕರೆದಿದ್ದರು. ನಮ್ಮೊಂದಿಗೆ ಎಲ್ಲ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಮತ್ತು ನಮ್ಮ ತಾನಟಿಯ ಪಿ ಡಿ ಅವರಾದಂಥ ಶ್ರೀ ಹನುಮಂತ್ ಅವರು ಬಸಳಗುಂದಿ ಅವರದ್ದಾರೆ.
ಇವರೆಲ್ಲರೂ ಕೂಡಿ ನಾವು ಇವತ್ತು ಬಂದಿದ್ದು ಭಾಳ ನಮಗೆ ಇವತ್ತು ಈ ಶಾಲೆಗೆ ಭೇಟಿ ಕೊಟ್ಟಿರೋದ ನೋಡಿದಾಗ ನಾವು ಒಂದು ಸುಮಾರು 1.5-2 ತಾಸು ನಾವಿಲ್ಲಿ ಈ ಶಾಲಾ ಮಕ್ಕಳು ಮಾಡಿರುವಂಥ ಈ ವಿಜ್ಞಾನ ಪ್ರದರ್ಶನವನ್ನು ನೋಡಿ ಭಾಳಷ್ಟು ಖುಷಿ ಆಯ್ತು, ಸಂತೋಷ ಆಯ್ತು. ಭಾಳ ಒಂದು ವ್ಯವಸ್ಥಿತವಾಗಿ ಇಲ್ಲಿ ಇವುಗಳನ್ನೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ, ವ್ಯವಸ್ಥಿತ ಮಾಡಿದ್ದಾರೆ. ಮತ್ತು ಈ ಒಂದು ವಿಜ್ಞಾನ ಪ್ರದರ್ಶನದ ಭಾಳ ವಿಶೇಷತೆ ಏನಂದರೆ ನಿರುಪಯುಕ್ತವಾದಂಥ ವಸ್ತುಗಳಿಂದ, ಅಂದರೆ ಯಾವುದು ಬೇಡಾಗಿದ್ದಂಥ ಎಲ್ಲಿ ಒಂದು ಕಸಕ್ಕೆ ಹಾಕಬೇಕಂಥ ವಸ್ತುಗಳು, ಯಾವುದು ರಟ್ ಆಗಿರ್ಬೋದು, ಆಮೇಲೆ ಈ ಒಂದು ಈ ನೀರಿನ ಬಾಟ್ಲಿ ಆಗಿರ್ಬೋದು, ಬೂಚಿ ಆಗಿರ್ಬೋದು, ಆಮೇಲೆ ಪೈಪ್ಗಳಾಗಿರ್ಬೋದು, ಆಮೇಲೆ ಬೇರೆ ಬೇರೆ ಪಟ್ಟಿ, ಇಂಥ ಬೇರೆ ಬೇರೆ ಸಂಗತಿಗಳನ್ನೆಲ್ಲನೂ ಬಳಸಿಕೊಂಡು ವಿಜ್ಞಾನ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಪ್ರಯೋಗಗಳನ್ನು ಮಾಡಿದ್ದಾರೆ. ಎಂಥ ಅದ್ಭುತವಾದಂಥ ಕೆಲಸಗಳನ್ನು ಮಾಡಿದ್ದಾರೆ. ಯಾವುದು ಅಂದರೆ ನಮ್ಮ ಸುತ್ತಮುತ್ತ ಇರುವಂಥ ಸಾಕಷ್ಟು ಸಂಗತಿಗಳು ನಮಗೆ ಗೊತ್ತಿರೋದಿಲ್ಲ. ಗಾಳಿ ಅದರಿಂದ ಏನೇನಾಗ್ತದೆ, ನೀರಿನಿಂದ ಏನೇನಾಗ್ತದೆ, ಆಮೇಲೆ ಬೆಳಕಿನಿಂದ ಏನಾಗುವಂಥದ್ದು, ಇವೆಲ್ಲ ಸಂಗತಿಗಳನ್ನು ಬಾಲ ಪುಟ್ಟ ಮಕ್ಕಳು ಅಂದರೆ ಬಾಲ ವಿಜ್ಞಾನಿಗಳಂತ ಹೇಳ್ತಿಲ್ಲ, ಬಾಲ ವಿಜ್ಞಾನಿಗಳು ಇವತ್ತು ನಮಗೆ ಈ ಒಂದು ಶಾಲೆಯಲ್ಲಿ ಒಂದು ದರ್ಶನ ಆಯಿತು. ಆದರೆ ಅದಕ್ಕಿಂತ ನನಗೆ ಮುಖ್ಯವಾಗಿ ತೆಗೆದುಕೊಳ್ಳುವಂಥದ್ದು ಏನಂದರೆ ಈ ಶಾಲೆಯಲ್ಲಿ ಇಲ್ಲಿರುವಂಥ ಶಿಕ್ಷಕರು ಆ ಮಕ್ಕಳಿಗೆ ಈ ರೀತಿಯಾಗಿ ಇವೆಲ್ಲ ವಿಜ್ಞಾನ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಭಾಳಷ್ಟು ವಿಶೇಷವಾದಂಥ ಸಂಗತಿಗಳನ್ನು ಅವರಿಗೆ ತಿಳಿಸೋದ ಮೂಲಕ ಅವರು ತಮ್ಮ ಬದುಕಿನಲ್ಲಿ ವೈಜ್ಞಾನಿಕ ಸಂಗತಿಗಳನ್ನು ಬೆಳೆಸೋದು ಜೊತೆಗೆ ಮತ್ತು ಭಾಳಷ್ಟು ತಾವು ಒಂದು ಬೆಳವಣಿಗೆ ಆಗಲಿಕ್ಕೆ ಇದು ಭಾಳಷ್ಟು ಪೂರಕವಾದಂಥ ಇದು ಆ ಒಂದು ವಿಜ್ಞಾನ ಪ್ರದರ್ಶನ ಅಂತಲೇ ಹೇಳಬೇಕಾಗ್ತದೆ. ಇಲ್ಲಿ ನಾವು ವಿಜ್ಞಾನ ಪ್ರದರ್ಶನದಲ್ಲಿ ಇವತ್ತು ಫಿಸಿಕ್ಸು, ಕೆಮಿಸ್ಟ್ರಿ, ಆಮೇಲೆ ಬಯಾಲಜಿ, ವೈದ್ಯಕೀಯ ಸಂಬಂಧಪಟ್ಟ ಸಂಗತಿಗಳನ್ನು ನೋಡಿದ್ವಿ, ಹಾಗೆ ಕೆಲವೊಂದಿಷ್ಟು ಪರಿಸರ ಸಂಬಂಧಪಟ್ಟಂಥ ಸಂಗತಿಗಳನ್ನು ಸಹ ಇವತ್ತು ಗಮನಿಸಿದ್ವಿ. ಆದರೆ ಅದರಲ್ಲಿ ಒಂದು ಭಾಳ ಅದೇ ಹೇಳಿದಿಲ್ಲ, ಮಕ್ಕಳು ಮಾಡುವಂಥದ್ದು ಏನದಲ್ಲ, ಮಕ್ಕಳಲ್ಲಿ ಈ ರೀತಿ ಒಂದು ಪರಿಣಾಮ ನಮಗೆ ಸಾಕಷ್ಟು ಸಂಗತಿಗಳು ಇವತ್ತು 1.5 ತಾಸುವರೆಗೆ ನಾವು ಎಲ್ಲ ಒಂದು ಪ್ರದರ್ಶನ ನೋಡಿದಾಗ ನಮಗೂ ಸಾಕಷ್ಟು ವಿಷಯಗಳು ಇದರಲ್ಲಿ ಗೊತ್ತಿಲ್ಲದ ಸಂಗತಿಗಳನ್ನು ನಾವು ತಿಳ್ಕೊಂಡು ಇವತ್ತು ಭಾಳಷ್ಟು ಸಂಗತಿಗಳನ್ನು ಇವತ್ತು ತಿಳಿದುಕೊಳ್ಳುವಂಥ ಒಂದು ಜನರಲ್ ನಾಲೆಜು ಸಹ ಬರುವಂಥದ್ದನ್ನು ನಾವು ಇವತ್ತು ಈ ಶಾಲೆಯಲ್ಲಿ ನೋಡಿದ್ವಿ. ಈ ಸರ್ಕಾರಿ ಶಾಲೆ ಅಂತ ನಾವು ಮೂಗು ಮುರಿತೀವಿ, ಆದರೆ ಸರ್ಕಾರಿ ಶಾಲೆಗಳಲ್ಲಿಯೂ ಸಹ ಈ ರೀತಿಯಾಗಿ ಮಕ್ಕಳಲ್ಲಿ ಒಂದು ವೈಜ್ಞಾನಿಕವಾಗಿ ವಿಜ್ಞಾನ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಸಂಗತಿಗಳನ್ನು ಒಂದು ಪಾಠ ಮಾಡುವುದರ ಮೂಲಕ ಆಗಿರಲಿ, ಆಮೇಲೆ ಪ್ರಾಯೋಗಿಕವಾಗಿ ಅವರಿಗೆ ತಿಳಿಸುವ ಏನದಲ್ಲ, ಭಾಳ ಅದ್ಭುತ ಕೆಲಸವನ್ನು ಈ ಕಾನಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಇಲ್ಲಿರುವಂಥ ಒಂದು ಮುಖ್ಯ ಶಿಕ್ಷಕರಾದಂಥ ಶ್ರೀ ಚಂದ್ರಕಾಂತ್ ಕೊಡ್ತಿ ಅವರು ಮತ್ತು ಇಲ್ಲಿರುವಂಥ ಎಲ್ಲ ಶಿಕ್ಷಕರು ಕೂಡಿ ಭಾಳ ವಿಶೇಷವಾಗಿ ಸಂಘಟನೆ ಮಾಡಿದ್ದಾರೆ. ಮತ್ತು ಇಲ್ಲಿ ಊರಿನ ಜನರು ಸಹ ಇಲ್ಲಿ ಶಿಕ್ಷಣ ಬಗ್ಗೆ ಒಂದು ಒಲವು ಇರುವುದರಿಂದ ಇಲ್ಲಿ ಅವರು ಸಹ ಈ ಒಂದು ಪ್ರೋತ್ಸಾಹ ನೀಡುವುದರಿಂದ ಇಲ್ಲಿ ನಾವು ಭಾಳ ವರ್ಷಗಳಿಂದ ನೋಡ್ತಾ ಇದ್ದೀವಿ. ಈ ಒಂದು ಕಾನಟ್ಟಿ ಶಾಲೆಗಳಲ್ಲಿ ಭಾಳಷ್ಟು ಮಕ್ಕಳು ಇಲ್ಲಿ ಶಿಕ್ಷಣಕ್ಕೆ ಮಹತ್ವ ಕೊಡುವ ಮೂಲಕ ಶಿಕ್ಷಣದಲ್ಲಿ ಭಾಳಷ್ಟು ಒಂದು ಮುಂದೆ ಬಂದಿದ್ದನ್ನು ನಾವು ಗಮನಿಸ್ತಾ ಇರುವುದನ್ನು ಇಲ್ಲಿ ಗಮನಿಸಬಹುದು. ಈ ರೀತಿಯೊಳಗೆ ಈ ಒಂದು ವಿಜ್ಞಾನ ಪ್ರದರ್ಶನ ಇವತ್ತು ಭಾಳ ಯಶಸ್ವಿಯಾಗಿ ಮಾಡಿದ್ದಾರಂತ ಹೇಳಿಕ್ಕೆ ನನಗೆ ಇವತ್ತು ಸಂತೋಷ ಆಗ್ತದೆ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತು ಕಾನಟ್ಟಿ ಗ್ರಾಮದ ಕನ್ನಡ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನು ಇವತ್ತು ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಈ ಕಲಿಕೋಪಕರಣದ ಏನು ಒಂದು ಪ್ರದರ್ಶನ ನಡೆಯಿತು, ಭಾಳ ಅಚ್ಚುಕಟ್ಟಾಗಿ ಮಕ್ಕಳು ಮಾಡ್ಯಾರ. ಇನ್ನೊಂದು ಹೈಸ್ಕೂಲ್ ವಿದ್ಯಾರ್ಥಿಗಳು ಮಾಡ್ಬೋದು, ಯಾಕಂದ್ರೆ ವಯಸ್ಸಿರ್ತದೆ. ಸಣ್ಣ ಮಕ್ಕಳನ್ನು ಆ ಉಪಕರಣಗಳನ್ನ ಆ ವಸ್ತು ಪ್ರದರ್ಶನಕ್ಕೆ ನಾವು ಸಜ್ಜುಗೊಳಿಸ್ಬೇಕಂದ್ರೆ ಅದು ಭಾಳ ಶ್ರಮದಾಯಕ ಕೆಲಸ. ಇಲ್ಲಿನ ಎಲ್ಲ ಗುರುಗಳು ಮತ್ತು ಗುರುಮಾತೆಯರು ಭಾಳ ಚಂದ ಮಕ್ಕಳನ್ನ ತಯಾರು ಮಾಡ್ಯಾರ. ಮಕ್ಕಳು ಕೂಡ ಆ ವಿಷಯಗಳ ಬಗ್ಗೆ ಏನು ತಾವು ಪ್ರದರ್ಶನ ನೀಡತ್ತಾರಲ್ಲ ಅದ್ರ ಬಗ್ಗೆ ಭಾಳ ಅಚ್ಚುಕಟ್ಟಾಗಿ ಹೇರು. ಯಾಕಂದ್ರೆ ನಾವು ಕೆಲವೊಂದು 1ನೇ ತರಗತಿ ಹುಡುಗರು ಇಷ್ಟು ಚಂದ ಮಾತಾಡಿರಲ್ಲ, ನಮಗೆ ಅನಿಸ್ತು ಅಡ್ಡಿ ಇಲ್ಲ. ದೊಡ್ಡವ್ರಿಗೂ ಕೆಲವೊಮ್ಮೆ ಒಂದೊಂದು ಕಾನ್ಸೆಪ್ಟ್ಗೆ ಅರ್ಥ ಆಗಂಗಿಲ್ಲ. ಅಂಥಾದ್ರೂ ಸಣ್ಣ ಮಕ್ಕಳು ಅದನ್ನು ಭಾಳ ಅಚ್ಚುಕಟ್ಟಾಗಿ ಎಲ್ಲಿಯೂ ತಪ್ಪು ಆಗದಂಗೆ ನಮಗೆಲ್ಲ ಎಲ್ಲರಿಗೂ ಅರ್ಥ ಆಗುವಂಗೆ ಭಾಳ ಅಚ್ಚುಕಟ್ಟಾಗಿ ನಿರೂಪಿಸಿದರು. ಒಟ್ಟು ಸುಮಾರು 2 ಗಂಟೆಗಳ ಕಾಲ ನಮ್ಮ ಚಿತ್ತ ಎಲ್ಲಿಯೂ ವಿಮುಖ ಆಗುವ ಥರ ಅವರು ವಸ್ತು ಪ್ರದರ್ಶನವನ್ನು ನಮ್ಮ ಎಲ್ಲರ ಗಮನವನ್ನು ಆ ಕಡೆ ಸೆಳೆದ್ರು ಅಂತೇಳಿ ಭಾಳ ಅಚ್ಚುಕಟ್ಟಾಗಿ ಆಗೈತಿ. ಹಿಂಗೆ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಈ ಶಾಲೆಯವರು ಮಾಡಲಿ ಅಂತೇಳಿ ನಾನು 2 ಮಾತುಗಳು ಮುಗಿಸಿ ನಮಸ್ಕಾರ. ವಿಜ್ಞಾನ ವಸ್ತುಗಳ ಪ್ರದರ್ಶನ ಮತ್ತು ಕಲ್ಕೋಪಗಳ ಪ್ರದರ್ಶನ ಈ ಒಂದು ಕಾರ್ಯಕ್ರಮ ಸಲುವಾಗಿ ನಮ್ಮ ಎಲ್ಲ ಗುರುಗಳು ಮತ್ತು ಗುರುಮಾತೆಯರು ಅದರಲ್ಲಿ ಮುಖ್ಯವಾಗಿ ನಮ್ಮ ಮುಖ್ಯೋಪಾಧ್ಯಾಯರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಉತ್ಸಾಹ ವಹಿಸಿ ಒಂದು ವಸ್ತು ಪ್ರದರ್ಶನ ಚಿಕ್ಕ ಮಕ್ಕಳ ಹಿಡಿದ ದೊಡ್ಡ ಹುಡುಗರು ಸಹಿತ ಈ ಒಂದು ವಸ್ತು ಪ್ರದರ್ಶನ ಉತ್ತಮವಾಗಿ ಒಂದು ಪ್ರದರ್ಶನ ಮಾಡಿದ್ದಾರೆ. ಇದೇ ರೀತಿ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಕಾನಟ್ಟಿ ಶಾಲೆ ಒಂದು ಇದೇ ರೀತಿಯಾಗಿ ನಡೀಲಿ. ಅವ್ರಿಗೆ ಏನೇ ಹಿಂದೆ ನಾವು ಪ್ರೋತ್ಸಾಹ ಬೇಕು ನಾವು ಮಾಡ್ತೀವಿ ಅಂತ ಹೇಳಿ ನನ್ನ 2 ಮಾತಿಗೆ ವಿರಾಮ ಮಾಡ್ತೀನಿ. ಜೈ. ನಮ್ಮ ಈ ಕಾನಟ್ಟಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ವಿಜ್ಞಾನ ವಸ್ತುಗಳ ಒಂದು ಪ್ರಯೋಗವನ್ನು ಮಾಡಿದ್ದಾರೆ. ಎಲ್ಲ ಒಂದು ಶಿಕ್ಷಕ ವೃಂದದವರ ಒಂದು ಸಹಯೋಗದಲ್ಲಿ
ಈ ಒಂದು 1 to 7 ವರೆಗೆ ಎಲ್ಲಾ ವಿದ್ಯಾರ್ಥಿಗಳನ್ನ ಒಗ್ಗೂಡಿಸಿ ಅವ್ರು ಏನ್ ಮಾಡ್ಯಾರ ಅಂದ್ರೆ ಸಣ್ಣ ಪ್ರಮಾಣದ ಹಿಡ್ಕೊಂಡು ದೊಡ್ಡ ಪ್ರಮಾಣದವರೆಗೂ ಅವರು ಎಲ್ಲಾ ಪ್ರಯೋಗಗಳನ್ನ ಇಲ್ಲಿ ಮಾಡಿ ತೋರಿಸಿದ್ದಾರೆ. ಅದು ಸಣ್ಣ ಸಣ್ಣ ಮಕ್ಕಳು ನಮ್ಮ ಮನೆಯಲ್ಲಿ ಉಪಯೋಗ ಮಾಡಿ ಉಳಿದಂತ ವಸ್ತುಗಳನ್ನ ಬಳಸಿಕೊಂಡು ಆ ಪ್ರಯೋಗಗಳನ್ನ ಮಾಡಿ ನಮಗೆ ಇವತ್ತು ತೋರಿಸಿದ್ದಾರೆ. ಅದಕ್ಕೆ ನಮಗೆಲ್ಲರಿಗೂ ಬಹಳಷ್ಟು ಖುಷಿಯಾಗೈತಿ. ಅವ್ರು ಇದೇ ರೀತಿ ಮಕ್ಕಳಲ್ಲಿ ಇಂಥ ಉತ್ಸಾಹ ಒಂದು ಭಾವನೆಯನ್ನು ಮೂಡಿಸಲಿ. ಆಮೇಲೆ ಇದರಿಂದ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ವಿಜ್ಞಾನದಲ್ಲಿ ಆಲೋಚನಾ ಸಾಮರ್ಥ್ಯ ಹೆಚ್ಚಾಗಿ ಬೆಳೀತೈತಿ ಅಂತ ಅನ್ನುವಂಥದ್ದು ಒಂದು ಅಭಿಪ್ರಾಯ. ಅದಕ್ಕಾಗಿ ಶಿಕ್ಷಕರು ಇದರಲ್ಲಿ ಮಕ್ಕಳಿಗೆ ಇಂಥ ಒಂದು ಇನ್ನೂ ಹಲವಾರು ಪ್ರೋತ್ಸಾಹಗಳನ್ನು ಕೊಟ್ಟು ಅವರನ್ನ ಮುಂದೆ ಅವರ ಕಾಲೇಜು ವಿಷಯಗಳಲ್ಲಿ ಅವರಿಗೆ ಇದೊಂದು ಸಹಾಯ ಆಕತಿ ಅಂತ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಯಾವತ್ತು ಕಾನಟ್ಟಿ ಗ್ರಾಮದ ಗುರುಹಿರ ಸಹಕಾರದಿಂದ ಇವತ್ತು ಈ ಶಾಲೆಯಲ್ಲಿ ನಮ್ಮ ವೃತ್ತಿ ಬಾಂಧವರ ಸಹಕಾರದೊಂದಿಗೆ ಪಾಲಕ ಪೋಷಕರ ಸಹಕಾರದೊಂದರೆ ಹಾಗೂ ಹಿರಿಯ ಗುರುಗಳ ಸಹಕಾರದೊಂದಿಗೆ ನಮ್ಮ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ವಿ. ಅದಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಕೋಟಿ ಕೋಟಿ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಮೂಲಕ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣರಾಗಿರ್ತಕ್ಕಂಥ ಪ್ರತಿಯೊಬ್ಬ ಗುರು ಹಿರಿಯರಿಗೂ ನತಮಸ್ತಕನಾಗ್ತೇನೆ ಅಂತ ಹೇಳಿ ಈ ಮೂಲಕ ನಾನು ಅವರಿಗೆ ಅಭಿನಂದಿಸುತ್ತೇನೆ, ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಇದಿಷ್ಟು ಇವತ್ತಿನ ಮಾಹಿತಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.